ಇಲ್ಲೇ ಇದ್ರೆ ಅದಕ್ಕೆ ಕರ್ಸಂದ್ರೆ ಇಲ್ಲ ಸರ್, ಅದ ಆನ್ಲೈನ್ ಎಲ್ಲ ಸಂಘ ಸಂಸ್ಥೆಗಳದ್ದು ಮೈ ಇನ್ಫಾರ್ಮೇಶನ್ ತಗೊಳಕ್ಕೆ ಅದ್ರ ಸಂಬಂಧ ಮಾಹಿತಿ ಕೇಳಿದ್ರೆ. ಸೊಸೈಟಿ ನೀವು ಏನ್ ಮಾಡಿದ್ರಿ, ಇನ್ನೊಂದು ಏನ್ ಮಾಡಿದ್ರಿ, ಅದ್ರ ಬಗ್ಗೆ ಸಂಸ್ಥೆ ಏನ್ ಮಾಡುತ್ತೆ, ರೈತರಿಗೆ ಏನು ಸೌಲಭ್ಯ ಕೊಟ್ಟಿದ್ರಿ, ಎರಡು ದಿನದಿಂದ ಈ ಸಂದರ್ಶನದಲ್ಲಿ ನಮ್ಮ ಜೊತೆ ಬಾಗಲಕೋಟೆ ತಾಲೂಕು ಸಿರಿಯೂರು ಗ್ರಾಮ ಪಂಚಾಯಿತಿ ಪುತ್ತಿನ ಕೃಷಿ ಪತ್ತಿನ ಸಹಕಾರಿ ಸಂಘ ಸಂಸ್ಥೆಯ ಒಂದು ನಿರ್ವಾಹಕರಾದ ಹಾಗೂ ಪ್ರೆಸಿಡೆಂಟ್ ಆದ ಮಾನ್ಯ ಶ್ರೀ ರಂಗಪ್ಪ ಹನುಮಪ್ಪ ಮಳ್ಳಿ ಅವರು ನಮ್ಮ ಉಪಸ್ಥಿತರಿದ್ದಾರೆ, ಹಾಗೂ ಅವರ ಸಹಪಾಠಿಗಳಾದ ನಮ್ಮ ಕಾರ್ಯಕರ್ತರುಗಳು ನಮ್ಮ ಜೊತೆಯಲ್ಲಿದ್ದಾರೆ. ಇವರಿಗೆ ನಮ್ಮ ಪೊಲಿಟಿಷಿಯನ್ ಇಂಡಿಯಾ ಡಾಟ್ ಕಾಮ್ ಆನ್ಲೈನ್ ಮೀಡಿಯಾ ಪರವಾಗಿ ಹಾರ್ದಿಕ ಸ್ವಾಗತ. ಸ್ವಾಗತ ಸ್ವಾಗತ ಸರ್, ಎಲ್ಲರಿಗೂ ನಮ್ಮ ಸ್ವಾಗತ ಸರ್. ನಮ್ಮ ಈ ರಾಜಕೀಯ ಕ್ಷೇತ್ರಕ್ಕೆ ಹಾಗೂ ನಮ್ಮ ಈ ಒಂದು ಸಂಸ್ಥೆಗೆ ತಾವು ಯಾವಾಗ ಹಾಗೂ ಹೇಗೆ ಪ್ರವೇಶ ಮಾಡಿದ್ರಿ? ನಾವು 10 ವರ್ಷ ಹತ್ತು ವರ್ಷ ಅಂದ್ರೆ ರಾಜಕೀಯಕ್ಕೆ ಬಂದ ಈ ನಮ್ಮ ಸಂಸ್ಥೆಗೆ ಬಂದು ತಾವು ಯಾವ ಎಷ್ಟು ಕಾಲಗಳಾಯ್ತು? ಈ 3 ತಿಂಗಳ ತಾವೊಂದು ಸ್ಥಾನದಲ್ಲಿ ಕೂತ್ಕೊಂಡು 3 ತಿಂಗಳಾಗಿಲ್ಲ. ಈ ಹಿಂದೆ ತಾವು ಏನ್ ಮಾಡ್ತಿದ್ರಿ ಸರ್? ನಾವು ಒಕ್ಕಲತನ ಮಾಡ್ತೀವಿ, ಮೊದಲ ಕಾರ್ಯಕರ್ತರಾಗಿ ಅತ್ತೈತೆ ಓಡಾಡ್ತೀವಿ. ಹತ್ತಾಯ್ತು ಅಂದ್ರೆ ಒಂದು ಜನಗಳ ಸಂಖ್ಯೆ, ಒಂದು ಜನರಿಗೋಸ್ಕರ ಕಾರ್ಯ ಕೆಲಸ ಯಾವ ಕೆಲಸ ತಾವು ಮಾಡಿಕೊಂಡು ನಮ್ಮ ರಾಜಕೀಯಕ್ಕೆ ಬಂದ್ರಿ? ನಾವು ಒಕ್ಕಲತನ ಮಾಡ್ಕೊಂತ ನಾವು ಯಾವ ಕೆಲಸ ಮಾಡ್ಕೊಂತ ರೈತರ ವಕೀಲ ರೈತರು ಪರ ಮಾಡ್ಕೊಂತ ಮತ್ತೆ ಏನಿದ್ದು ಹೊಲ ಕೆಲಸ ಮಾಡೋದ್ರಿ ಸರ್. ಕೆಲಸ ಈಗ ಈಗ 3 ತಿಂಗಳಲ್ಲಿ ತಾವು ಒಂದು ಸ್ಥಾನದಲ್ಲಿ ಕೂತಿದ್ರ, ಕೂತಿದ್ರೆ ಇಲ್ಲಿವರೆಗೂ ತಾವು ಯಾವ್ಯಾವ ಕೆಲಸ ಮಾಡಿದ್ರ, ಅದ್ರ ಜನಗಳಿಗೋಸ್ಕರ ಯಾವ್ಯಾವ ಒಂದು ಹೊಸ ಹೊಸ ಅಭಿವೃದ್ಧಿ ಕೆಲಸ ಮಾಡಿದ್ರಿ? ಅಭಿವೃದ್ಧಿ ಕೆಲಸ ಹೇಗಿದ್ರಿ, ಹೆಚ್ಚುವರಿ ಸಾಲ ಬಂದು ನಡೆಸಿ ಮಾಡಿದ್ರಿ. ಮತ್ತೆ ಹಳ್ಳಿ ಈಗ ನಮ್ಮ ಮಣ್ಣ ಇವು ತ್ಯಾವಾಸದಕ್ಕೆ ಅವನು ಚುಡಾಕ ಬಂದ್ರಿ, 32 ಲಕ್ಷ ಚೀಲ ಅವನು ಪಡಕತ್ತದ್ರಿ. ಮತ್ತೆ ಮತ್ತೆ ಎಸ್ಎಸ್ಎಲ್ ಕಾರ್ಡ್ ಮಾಡಿಸಿವಿ. ಈ ಬ್ಯಾಂಕ್ ಮನಿ ಇದೆ ನಮ್ಮ ಮುಂದೆ ಬ್ಯಾಂಕ್ ಮುಂದೊಂದು ಕಾಂಪ್ಲೆಕ್ಸ್ ಮಾಡಬೇಕಂತ ಮಾಡಿದ್ವಿ. ನೀವು ಮಾಡಿರುವಂತದ್ದು ಈಗ 3 ತಿಂಗಳಲ್ಲಿ ಮಾಡಿರುವಂತದ್ದು ರೈತರಿಗೆ ಒಂದು ಸಾವಿರ ಜನ ಈಗ ತಮ್ಮ ಸಹಪಾಠಿಗಳಾದ ನಮ್ಮ ಮ್ಯಾನೇಜರ್ ಸರ್ ಇದ್ದಾರೆ ಸರ್, ತಮ್ಮ ಒಂದು ಮ್ಯಾನೇಜರ್ ಸ್ಥಾನದಲ್ಲಿ ಸರ್ ಇಲ್ಲಿವರೆಗೂ ಜನಗಳು ನಿಮ್ಮ ಮುಂದೆ ಬಂದು ನಿಂತ್ಕೊಂಡು ಕಷ್ಟ ಸುಖ ಹೇಳಿದಾಗ ಅವ್ರು ಒಂದು ಸ್ಪಂದಿಸುವಂತ ಒಂದು ಸಹಕಾರ ಯಾವ ರೀತಿ ಕೊಡ್ತೀರಾ ತಾವು? ಸರ್, ಅವರು ರೈತರು ಬಂದ ತಕ್ಷಣ ಅವ್ರನ್ನ ಕೇಳ್ತೀವಿ ಸರ್, ಯಾವ ಕೆಲಸಕ್ಕೆ ಬಂದ್ರೆ ಕೇಳ್ತೀವಿ, ಸಾಲಕ್ಕಾಗಿ ಬಂದಿದ್ರೆ ಅದಕ್ಕೆ ಸರಿಯಾದ ಡಾಕ್ಯುಮೆಂಟ್ಸ್ಗಳ ಸೌಲಭ್ಯಗಳನ್ನು ತಂದರೆ ಕೇಳ್ಕೊಂತೀವಿ ಸರ್. ಅದನ್ನ ಒದಗಿಸಿದ ತಕ್ಷಣ ಅವ್ರಿಗೆ ಸಾಲ ಸೌಲಭ್ಯಗಳನ್ನು ಒದಗಿಸಿ ಕೊಡ್ತೀವಿ ಸರ್. ಮತ್ತು ಅವರು ಕುಂದುಕೊರತೆಗಳು ಏನಿದಾವು ನಮ್ಮ ಸೊಸೈಟಿಯಿಂದ ಅವ್ರಿಗೆ ಏನು ಬೇಕು ಅನ್ನೋದು ತಿಳ್ಕೊಂತೀವಿ ಸರ್. ಫಸ್ಟ್ ಅವ್ರದ್ದು ಎಲ್ಲ ಡೀಟೇಲ್ಸ್ಗಳನ್ನ ಕೇಳ್ಕೊಂಡು ಆಮೇಲೆ ಅವರಿಗೆ ಸೌಲಭ್ಯಗಳನ್ನು ಒದಗಿಸ್ತೀವಿ. ಅವರು ಸಿಗುವಂತ ಸೌಲಭ್ಯಗಳನ್ನ ಹಾಗೆ ಭಾರತ ಸರ್ ನಮ್ಮ ಸರ್ಕಾರ ಇದೆ, ಭಾರತ ಸರ್ಕಾರದಿಂದ ರೈತರಿಗೆ ಅಂತ ಬರುವಂತ ತುಂಬಾ ಅನುದಾನಗಳು ಇದೆ, ಆ ಅನುದಾನಗಳ ಬಗ್ಗೆ ಡೀಟೇಲ್ಸ್ ಅವ್ರು ಕೊಡ್ತೀರಾ? ಕೊಡ್ತೀವಿ ಸರ್. ಕೇಂದ್ರ ಸರ್ಕಾರದ ಪ್ರೋತ್ಸಾಹನ ಅಂತ ಬಂದಿತ್ತು ಸರ್ ರೈತರಿಗೆ, ಅವ್ರ ಸಾಲ ಖಾತೆಗೆ ಜಮಾ ಕೊಟ್ಟು ಅವ್ರದ ಸಾಲ ಕಡಿಮೆ ಮಾಡಿ ಆ ಸಾಲವನ್ನು ತುಂಬಿಸ್ಕೊಂತ ಹೇಳಿದ್ರು ಸರ್. ಆ ಪ್ರಕಾರ ರೈತರು ಸಾಲ ಜಮಾ ಕೊಡಕ್ ಬಂದಾಗ ಅವರು ಕೇಂದ್ರ ಸರ್ಕಾರದಿಂದ ಅವ್ರಿಗೆ ಎಷ್ಟು ಪ್ರೋತ್ಸಾಹ ಬಂದಿತ್ತು ಅವ್ರ ಸಾಲ ಖಾತೆಗೆ ಜಮಾ ಕೊಟ್ಟು ಅವ್ರಿಗೆ ಪ್ರೋತ್ಸಾಹವನ್ನು ಒದಗಿಸಿದ್ವಿ ಸರ್. ಅದೇ ರೀತಿ ಈಗ ಇನ್ಪುಟ್ ಸಬ್ಸಿಡಿ ಅಂತೇಳಿ 2013-14 ಸಾಲದಿಂದ ತೇವಾಂಶ ಕಡಿಮೆ ಆಗಿದ್ದು ಪರಿಹಾರಧನ ಬಂದಿತ್ತು ಸರ್ 33 ಲಕ್ಷ ರೂಪಾಯಿ. ಆ ಪರಿಹಾರಧನವನ್ನು ನಾವು ರೈತರಿಗೆ ಯಾರ ರೈತರಿಗೆ ಬಂದಿತ್ತು ಅವರು ಡಾಕ್ಯುಮೆಂಟ್ಸ್ ಎಲ್ಲ ಪಡೆದುಕೊಂಡು ಆ ರೈತರಿಗೆ ಒದಗಿ ಅವ್ರ ಖಾತೆಗೆ ಜಮಾ ಕೊಟ್ಟು SBI ಖಾತೆಗೆ ಜಮಾ ಕೊಟ್ಟು ಅವ್ರಿಗೆ ಒದಗಿಸ್ತಾ ಇದ್ದೀವಿ ಸರ್. ಅವ್ರು ಕೊಡ್ತಾ ಇದ್ದೀವಿ ಅವ್ರು ಕೊಡುವಂತ ಡಾಕ್ಯುಮೆಂಟ್ಸ್ ಎಲ್ಲ ನೋಡಿ ನೋಡಿ ಐಡಿ ಪ್ರೂಫ್. ತಮ್ಮ ಒಂದು ನಮ್ಮ ಒಂದು ಸಂಸ್ಥೆಯಲ್ಲಿ ತಾವು ಒಂದು ಕಾರ್ಯಕರ್ತರಾಗಿ ಮಾಡ್ತಿದ್ದೀರ, ತಮ್ಮ ಒಂದು ಕಾರ್ಯಕರ್ತರ ಒಂದು ಅವಧಿಯಲ್ಲಿ ತಾವು ಇಲ್ಲಿವರೆಗೂ ಜನಗಳಿಗೆ ಯಾವ್ಯಾವ್ದ್ರ ಬಗ್ಗೆ ತಮ್ಮ ಡೀಟೇಲ್ಸ್ ಇಲ್ಲಿವರೆಗೂ ಕೊಟ್ಟಿದ್ದೀರಾ ಸರ್? ಯಾವುದೇ ಯಶಸ್ವಿನಿ ಕೆಲವೊಬ್ಬರಿಗೆ ಅದ್ರ ಬಗ್ಗೆ ಪೂರ್ತಿ ಯಾರು ಹಾಸ್ಪಿಟಲ್ಗೆ ಹೋದ್ರೆ ಸೌಲಭ್ಯ ಸಿಗುತ್ತೆ ಇಲ್ಲ ಅನ್ನೋದು ಗೊತ್ತಿರಲ್ಲ, ಅವ್ರನ್ನ ಸ್ವತಃ ಇಲ್ಲಿಂದ ಕರ್ಕೊಂಡು ಹೋಗಿ ಅವರು ಒಂದು ನೀಲಾನಗರದ ಒಬ್ರು ಲಮಾಣಿ ಅಂತ, ಶಂಕರ್ ಲಮಾಣಿ ಅಂತ ಒಬ್ರು ಹೆಣ್ಮಗಳು, ಅವ್ರದ್ದು ಇದ್ರದ ಗರ್ಭಾಶಯದ ತೊಂದರೆ ಇತ್ತು, ಅವ್ರನ್ನ ಸ್ವತಃ ದಡ್ಡೇನಾರ್ ಹಾಸ್ಪಿಟಲ್ ಹೋಗಿ ಅಡ್ಮಿಟ್ ಮಾಡಿ ಅವರಿಗೆ ಅದನ್ನ ಟ್ರೀಟ್ಮೆಂಟ್ ಕೊಡಿಸುವಂತ ವ್ಯವಸ್ಥೆ ಮಾಡಿದ್ವಿ. ಮತ್ತೆ ಅದೇ ರೀತಿ ಯಾರಾದ್ರೂ ಬಂದ್ರೆ ಅವ್ರಿಗೆ ಫೋನ್ ಮುಖಾಂತರ ಡಾಕ್ಟರ್ ಜೊತೆ ಮಾತಾಡಿದ್ರು,
ಮತ್ತೆ ಕೆರಡಿ ಹಾಸ್ಪಿಟಲ್ ಒಬ್ಬರು ರೂಮಿಗೆ ಇದ್ರದ ಸ್ಟೋನ್ ಇದಾಗಿ ಸ್ಟೋನ್ ಕಿಡ್ನಿ ಸ್ಟೋನ್ ಕಿಡ್ನಿ ಸ್ಟೋನ್ ಅದ್ರ ಬಗ್ಗೆ ಅವ್ರಿಗೆ ಸಲಹೆ ಕೊಟ್ಟು ಅವ್ರ ಜೊತೆ ಭೇಟಿ ಮಾಡಿಸಿ ಆ ಟ್ರೀಟ್ಮೆಂಟ್ ತಗೊಳಕ್ಕೆ ಇದನ್ನ ಮಾತಾಡ್ಬೋದು. ಆರೋಗ್ಯದ ಸಮಸ್ಯೆ ಎಲ್ಲ ಮಾಹಿತಿ ಬರೀ ಯಶಸ್ವಿ ಒಂದೇ ಅಲ್ಲ, ವಾಜಪೇಯಿ ಆರೋಗ್ಯ ವಿಮಾ ಸವಲತ್ತು ತಗೊಂಡು ಸಹಿತ ನಮ್ಮ ಸಂಘದಾಗ ಯಾರೋ ಬಂದ್ರು ಯಶಸ್ವಿನಿ ಇರದೇ ಇದ್ದ ಪಕ್ಷದಲ್ಲಿ ಬಿಪಿಎಲ್ ಕಾರ್ಡ್ ಮುಖಾಂತರ ಅಲ್ಲಿ ಡಿಸ್ಟಿಕ್ ಕೋಆರ್ಡಿನೇಟರ್ ನಮ್ಮ ಫ್ರೆಂಡ್ ಇದ್ದಾರೆ ಅವ್ರ ಮುಖಾಂತರ ಅವರಿಗೆ ಸಹಿತ ಪ್ರಾಮಾಣಿಕವಾಗಿ ಆ ಸವಲತ್ತು ಸಿಗುವಂತ ವ್ಯವಸ್ಥೆ ಮಾಡಿದ್ದೀವಿ. ಸರ್, ನಮ್ಮ ಒಂದು ಈ ಸಂಸ್ಥೆಯಲ್ಲಿ ತಾವು ಮೆಂಬರ್ ಆಗಿದ್ದೀರಾ, ಮೆಂಬರ್ ಆಗಿ ಕೆಲಸ ಕಾರ್ಯ ನಿರ್ವಹಿಸ್ತಾ ಇದ್ದೀರಾ, ತಾವು ಮೆಂಬರ್ ಆಗಿ ಕೆಲಸ ಕಾರ್ಯ ಒಂದು ಸಂಸ್ಥೆಯಲ್ಲಿ ಇದ್ದು ಮಾಡ್ತೀರಾ ಇಲ್ಲ ಜನಗಳ ಮಧ್ಯದಲ್ಲಿ ಹೋಗಿ ತಾವು ಒಂದು ಕೆಲಸ ಕಾರ್ಯ ಮಾಡ್ತೀರಾ? ಸಂಸ್ಥೆ ಒಳಗೇನ ಮಾಡ್ತೀವಿ, ಇಲ್ಲಿ ಏನು ಗೌರ್ಮೆಂಟ್ ಅನುದಾನ ಬಂದಿರ್ತಾವೋ ರೈತರಿಗೆ ಏನೇನು ಬೇಕು ಅನ್ನೋದು ನಮ್ಮ ಸಂಸ್ಥಾದ ಬಗ್ಗೆ ತಿಳ್ಕೊಂತೀವಿ. ಏನೇನು ಕಾಗದ ಪತ್ರ ಬೇಕು ಅನ್ನೋದು ಎಲ್ಲ ತಗೊಂಡು ಅವನ್ನೆಲ್ಲ ರೈತರಿಗೆ ಏನೇನು ಹೆಲ್ಪ್ ಆಗ್ತೈತೆ ಅಷ್ಟು ಮುಟ್ಟಿಸ್ತೀವಿ. ಅಷ್ಟು ಮುಟ್ಟಿಸ್ತೀರ? ಇಲ್ಲಿವರೆಗೂ ತಾವು ಯಾವುದು ಜನರಿಗೆ ನೇರವಾಗಿ ಒಂದು ತಲುಪಿಸುವಂತ ಕೆಲಸ ಮಾಡಿದ್ರಿ? ಈಗ ನಾವು ಬಂದು 3 ತಿಂಗಳದೊಳಗೆ ರೀ ಅದು ಸೆಂಟ್ರಲ್ ಗೌರ್ಮೆಂಟ್ ಇಂದ 4 ಕೋಟಿ ರೂಪಾಯಿ ಬಂದಿದ್ರಿ, ಅದ್ರ ಬೈಕ್ ಬಂದಿದ್ರಿ, ಅದನ್ನ ಮುಗಿಸಿದ್ವಿ. 1,000 ಇವನ ಮೆಂಬರ್ಸ್ಗಳಿಗೆ ಯಶಸ್ವಿನಿ ಕಾರ್ಡ್ ಮಾಡಿಸಿದ್ವಿ. ನಾವು ಬಂದಿದ್ದೀವಿ, ಕಡಬಾಕಿ ಏನ್ ಇದ್ದಾರೆ ಅವರು 6 ವರ್ಷದಿಂದ ಕಡಬಾಕಿ ಇದ್ದಾರೆ, ಅವ್ರ ಸಾಲ ಚಲ್ತಿ ಮಾಡಿಸಿದ್ವಿ ರೈತ ಸಾಲ. ಬಡ್ಡಿ ಕಡಿಮೆ ಮಾಡಿಸಿ ಅವ್ರಿಗೆ ಅವ್ರಿಗೆ ತುಂಬುವಂತ ಇದನ್ ಮಾಡಿದ್ವಿ ನಾವು. ಸಂಘದಿಂದ ಅವ್ರಿಗೆ ಈಗೀಗ ಇದು 50 ರೂಪಾಯಿ ಏನು ಹೊರಗಿಂತ ಕಮ್ಮಿ ಕೊಡ ಅಂತ ಅದನ್ನು ಮಾಡಿದ್ದೀವಿ. ಕೆಲಸ ಈಗ ಒಂದು ಜನರಿಗೆ ಇಷ್ಟು ಮಾಡ್ತಿದ್ದೀನಿ ಅಂತ ಹೇಳ್ತಿದ್ದೀರಾ, ಇಷ್ಟು ಕೆಲಸ ತಲುಪಿಸಿದೀನಿ ಅಂತ ಹೇಳ್ತಾ ಇದ್ದೀರಾ, ತಾವೊಂದು ಸಂಸ್ಥೆ ಮೆಂಬರ್ ಆದ್ಮೇಲೆ ಇಷ್ಟು ಕೆಲಸ ಮಾಡಿದ್ದೀರಿ, ಇನ್ನು ಮುಂದೆ ತಮ್ಗೆ ಎಷ್ಟು ಕಾಲಾವಕಾಶ ಇದೆ ಮೆಂಬರ್ ಆಗಿ ಒಂದು ಸೇವೆ ಸಲ್ಲಿಸಿ? ತಮ್ಗೆ ಎಷ್ಟು ಕಾಲಾವಕಾಶ ಇದೆ? ತಿಂಗಳು ತಮ್ಗೆ 4 ವರ್ಷದ 7 ತಿಂಗಳು ನಿಮಗೆ ಕಾಲಾವಧಿ ಇದೆಯಲ್ಲ, ಆ ಕಾಲಾವಧಿಯಲ್ಲಿ ಮುಂದಕ್ಕೆ ಹಿಂದೆ ಆಗಿರುವಂತ ಕೆಲಸ ಹಿಂದೆ ಮಾಡಿರುವಂತ ಕೆಲಸ ಬಿಟ್ಟು ಮುಂದೆ ಏನ್ ಮಾಡಬೇಕು ಅನ್ನೋ ಒಂದು ಪ್ಲಾನ್ ಅಲ್ಲಿ ಇದೆಯಾ? ಆ ಜನಗಳಿಗೆ ಏನ್ ಸವಲತ್ತು ನಿಮ್ಮ ಸಂಸ್ಥೆಯಿಂದ ಮಾಡ್ಕೊಡ್ಬೇಕು ಅಂತಿದ್ರೆ ನೀವು ಒಂದು ಮೆಂಬರ್ ಆಗಿ ಅವು ಅನುದಾನ ಏನು ಬರ್ತವ್ರಿ ಗೌರ್ಮೆಂಟ್ಲಿಂದ ಅಷ್ಟು ರೈತರಿಗೆ? ಇಲ್ಲ ಇಲ್ಲ, ಅನುದಾನ ಬರೋದೇ ಸೆಕೆಂಡ್, ಸರ್ಕಾರದಿಂದ ನೀವು ಕೇಳದೆ ಹೋದ್ರು ಮಾಡ್ತಾರೆ, ನೀವು ಕೇಳಲಿಲ್ಲ ಹೋಗಿ ಅಲ್ಲಿ ನೋಡಲಿಲ್ಲ ಅಂದ್ರೆ ಸರ್ಕಾರದಿಂದ ಕೊಡ್ತಾರೆ, ಆದ್ರೆ ನೀವು ಮೆಂಬರ್ ಆಗಿ ಏನ್ ಕೊಟ್ರೆ ಒಳ್ಳೇದು ಅನ್ಸುತ್ತೆ? ಜೀರೋ ಬಡ್ಡಿ ದರ ಇದ್ರೆ ಯಾರು ಸೇರ್ ಆಗಿಲ್ಲ, ಯಾರು ಕೊಡುವುದ್ರೆ ಅವ್ರು ಯಾರು ಸೇರ್ ಆಗಿಲ್ಲ ಅವ್ರಿಗೆ ಸೇರ್ ಮಾಡಂತ ಹೇಳ್ತೀವ್ರಿ. ಆಸ್ತಿ ಅವ್ರು ಎಲ್ಲ ತಗೊಂತಾರೆ, ಅದ್ರಾಗ ಹೋದ ಕೆಲಸ ಅವ್ರಿಗೆ ಏನೋ ಒಂದು ಗೌರ್ಮೆಂಟ್ ಹೆಲ್ಪ್ ಹೆಲ್ಪ್ ಜೀರೋ ಬಡ್ಡಿ ದರ ಐತಪ್ಪ ಅಂದ್ರೆ ಒಂದು ಹೆಲ್ಪ್ ಆಕೈತೆ. ಆರ್ಥಿಕವಾಗಿ ಸದೃಢನೂ ಇರೋದು ಅವ್ರ ಜೊತೆಗೆ ಆರೋಗ್ಯ ವಿಮೆ ಯಶಸ್ವಿನ ಆರೋಗ್ಯ ವಿಮೆ ಅವ್ರಿಗೆ ಅಳವಡಿಸ್ಕೊಳಕ್ ಮಾಹಿತಿ ಕೊಡು, ಬಟ್ ಜಾಗೃತಿ ಮೂಡಿಸುವಂತ ಕೆಲಸ ಮಾಡುದು ಜನರಿಗೆ ಯಶಸ್ವಿನ ಬಗ್ಗೆ. ಅವ್ರಿಗೆ ಇಲ್ಲಿ ಮೆಂಬರ್ಶಿಪ್ ಮಾಡಿ ಮತ್ತೆ ಅದ್ರ ಮುಖಾಂತರ ಡಂಗ್ರಾ ಮಾಡಿಸ್ತೀವಿ, ಸಭೆಯಲ್ಲಿ ಅದ್ರ ಬಗ್ಗೆ ಮನವರಿಕೆ ಮಾಡ್ಕೊಂಡು ಒಂದು ಸಂಘಟನೆ ತಾವು ಸಂಸ್ಥೆಗಳ ಕೆಲಸ ಕಾರ್ಯ ಮಾಡ್ತಾರೆ. ಸರ್, ತಾವು ಒಂದು ಹಿಂದಿನ ಒಂದು ಪ್ರೆಸಿಡೆಂಟ್ ಆಗಿ ಕೆಲಸ ಕಾರ್ಯ ನಿರ್ವಹಿಸಿದ ಸಂಸ್ಥೆಯಲ್ಲಿ ತಾವೊಂದು ಒಂದು ಅಧಿಕಾರದಲ್ಲಿ ಕುತ್ಕೊಂಡು ಜನರಿಗೆ ಉಪಾಧ್ಯಕ್ಷರಾಗಿ ತಾವು ಇಲ್ಲಿವರೆಗೂ ಯಾರ್ಯಾವ ಕೆಲಸ ಕಾರ್ಯಗಳ ತಾವು ಒಂದು ಸ್ಥಾನದಲ್ಲಿ ಇದ್ದಾಗ ಏನೇನು ಕೆಲಸ ಕಾರ್ಯ ಮಾಡಿದೆ ಸ್ಪಷ್ಟವಾಗಿ ತಾವು ತಿಳಿಸಿದ್ರೆ ಯಶಸ್ವಿನಿ ಒಂದು ಕಂಟಿನ್ಯೂ ಮಾಡಬೇಕು. ಯಶಸ್ವಿ ಒಂದು ಮತ್ತು ಈ ನಮ್ಮ ಬ್ಯಾಂಕಿಗೆ ಗೌರ್ಮೆಂಟ್ಲಿಂದ ಒಂದು ಟ್ಯಾಕ್ಸ್ ಬಂದಿತ್ತು. ಹೌದು, ನಾವು ಸ್ವಲ್ಪ ಎದುರಾಗಿ ನಾವು ಬಾಡಿಗೆ ರೂಪವಾಗಿ ಮತ್ತು ನಮ್ಮ ಸಂಘಕ್ಕೆ ಇದು ಆಗುವಾಗ ನಾವು ಅದನ್ನ ಮಾಡಿ ಅವ್ರಿಗೆ ಅದರಿಂದ ಅವ್ರ ನಚ್ಚು ರಾಶಿ ಮಷಿನ್ ರಾಶಿ ಮಾಡ್ತೀವಲ್ಲ, ಹೌದು ಅದು ಮಷಿನ್ ಕೊಟ್ಟರು, ಅದನ್ನು ನಾವು ನಮ್ಮ ಇದರಿಂದ ಎಷ್ಟು ಮಷಿನ್ ಕೊಡಿಸಿದ್ವಿ ರೈತರಿಗೆ ಕಡಿಮೆ ರೈತರು ಊರಾಗ
ರೈತರು ಇದ್ದಾರಲ್ರಿ ಅವ್ರಿಗೆ ನಾವು ಬಿಡು ಊರಲ್ಲಿ ಬಾಡಿಗೆ ಎತ್ತಾಯ್ತಾರೆ ನಮ್ಮ ಸಂಘದ ವತಿಯಿಂದ ಟ್ರ್ಯಾಕ್ಟರ್ ಬಂದದ ಅದನ್ನ ನಾವು ಕಡಿಮೆ ರೂಪವಾಗಿ ಅದನ್ನ ಕೊಡಬಾರ್ದು ಒಳ್ಳೆ ನೋಡಿದ್ರಿಗೆ ಮತ್ತು ಇವರು ಸ್ವಾಮಣ ಇದ್ರು ಕುಂಟಿ ಇವೆಲ್ಲ ಬಂದವು ಅವನು ನಾವು ಸರಿಯಾಗಿ ಅವ್ರಿಗೆ ತಪ್ಪಿಸುವಾಗ ಮಾಡೋದು ಕೆಲಸ ಮತ್ತೆ ಇನ್ನು ಕಾಂಪ್ಲೆಕ್ಸ್ ಅಂತ ನಾವು ಇನ್ನೊಂದು ಪೂರ್ತಿ ಬರ್ಸಿಲ್ಲ ಈ ಕಾಂಪ್ಲೆಕ್ಸ್ ಇದ್ರ ಮುಂದೆ ಕಾಂಪ್ಲೆಕ್ಸ್ ಕಟ್ಬೇಕಂತ ವಿಚಾರ ಮಾಡಿದ್ವಿ ಪ್ಲಾನಿಂಗ್ ಮಾಡಿಲ್ಲ ಸರ್ ಅದು ಏನ್ ಮಾಡಿದ್ರೆ ಒಮ್ಮೆ ಎಸ್ಟಿಮೇಟ್ ಪ್ಲಾನ್ ಎಟ್ ಎ ಟೈಮ್ ಒಂದೊಂದು ಟೈಮ್ ಮಾಡಿದ್ರು ಅದು 55 lakh ಸ್ಟೆಪ್ ಬೈ ಸ್ಟೆಪ್ ಮಾಡಿದ್ರೆ ಅದನ್ನೇ ಈಗ ಮಾಡಿಫೈ ಮಾಡಿ ಅದನ್ನ ಒಂದೊಂದಾಗಿ ಮುಗಿಸಕ್ಕೆ ಈಗ ಚೇರ್ಮನ್ ಡಿಸ್ಕಸ್ ಮಾಡಿ ಕಾರ್ಯನಿರ್ವಹಿಸ್ತಾ ಇದೆ ಸಂಸ್ಥೆ ಇಲ್ಲಿನ ಬಂದು ಜನರಿಗೆ ಒಂದು ಅವಿದ್ಯಾವಂತರು ಇದ್ದಾರೆ ವಿದ್ಯಾವಂತರು ಇದ್ದಾರೆ ಏನು ಗೊತ್ತಿದ್ದಂತ ಒಂದು ಮುಗ್ಧ ಜನಗಳು ಇದ್ದಾರೆ ಅವರು ನಿಮ್ಮ ಸಂಸ್ಥೆಗೆ ಬಂದ್ರೆ ತಾವು ಯಾವ ರೀತಿ ಒಂದು ರೆಸ್ಪಾನ್ಸ್ ಯಾವ ರೀತಿ ಸ್ಪಂದಿಸ್ತಾ ಇದ್ದಾರೆ ನಾವು ಏನ್ ಬೇಕಂತ ಮೊದಲೇ ಕೇಳ್ತೇವೆ ಈ ಸಾಲಕ್ಕೆ ಸಾಲಕ್ಕೆ ಅಂತಂದ್ರೆ ನಾವು ಸಾಲಕ್ಕೆ ಸೇ ಯಶಸ್ವಿ ಬಂದ್ರೆ ಯಶಸ್ವಿಯಲ್ಲಿ ಅದನ್ನ ಮಾಡ್ಕೊಂತ ಅವ್ರಿಗೆ ಏನು ಸಹಕಾರ ನಾವು ಸಹಕಾರ ಕೊಡ್ತೇವೆ ಸಹಕಾರ ಕೊಡ್ತಾ ಇಲ್ಲ ಜನಗಳು ಯಾವುದೇ ರೀತಿ ಒಂದು ಸ್ಪಷ್ಟನೆ ಕೇಳಿದ್ರು ಅದಕ್ಕೆ ಅಂಚೆ ಕೊಟ್ಟು ಸಹಕಾರ ಮಾಡ್ತಾ ಇದ್ದೀರಾ ಸರಿ ಸರಿ ಇಲ್ಲಿವರೆಗೂ ಇಷ್ಟೆಲ್ಲ ಕೆಲಸ ಕಾರ್ಯ ತಾವು ಮಾಡ್ತಾ ಇದ್ದೀರಾ ನಿಮ್ಮ ಒಂದು ಸಂಸ್ಥೆ ಬೆಳೆಸ್ತಾ ಇದ್ದೀರಾ ಇನ್ನು ಮುಂದೆ ಒಂದು ನಮ್ಮ ಚೇರ್ಮನ್ ನೇತೃತ್ವದಲ್ಲಾಗಲಿ ಅವರ ಒಂದು ಆಡಳಿತದಲ್ಲಾಗಲಿ ಮುಂದೆ ಯಾವ ಕೆಲಸ ಕಾರ್ಯಗಳನ್ನ ತಾವು ಮಾಡಬೇಕು ನಮ್ಮ ಊರಿನ ಒಂದು ಗ್ರಾಮದಲ್ಲಿ ಇಂದಿಂದ ಒಂದು ಹೊಸ ಒಂದು ತಿಳುವಳಿಕೆಗಳು ಹೊಸ ಒಂದು ಅಭಿವೃದ್ಧಿಗಳನ್ನ ಮಾಡಬೇಕು ಅಂತ ಯಾವ ಪ್ಲಾನ್ ಮಾಡಿದ್ದೀರಾ ಯಾವ ರೀತಿ ಒಂದು ಸರ್ಕಾರಕ್ಕೆ ಒಂದು ನಮೂನೆ ಕೊಡಬೇಕು ಅಂತ ಒಂದು ಯೋಜನೆ ಮಾಡ್ಕೊಂಡಿದ್ದೀರಾ ಸರ್ ನಾಗಲೇ ಹೇಳಿದೆ ನಮ್ಗೆ ನಮ್ಮಲ್ಲಿ ಎಲ್ಲ ರೈತರಿಗೂ ಪಾನಿ ಪತ್ರಿಕೆಗಳು ಇಲ್ಲೇ ಸಿಗುವಂತ ಪಾನಿ ಉತ್ತರ ಎಲ್ಲ ಈಗ ನಮ್ದು ಹೆಚ್ಚು ಕಡಿಮೆ 20,000 ನಿಯರ್ ಇದೆ ಪಾಪ್ಯುಲೇಷನ್ ಈಗ ಸದ್ಯ ನಮ್ದು ರೈತ ಸಂಪರ್ಕ ಕೇಂದ್ರ ಬಾಗಲಕೋಟೆ ಇದೆ ನಮ್ಮಲ್ಲೇ ಆದ್ರೆ ರೈತರಿಗೆ ಸಬ್ಸಿಡಿ ದರದಲ್ಲಿ ಬೀಜ ಸಿಗುವಂತದ್ದು ಬಾಗಲಕೋಟೆ ಗೊತ್ತಿರುವುದು ತಪ್ಪಿಸಿ ಇಲ್ಲೇ ಒಂದು ರೈತ ಸಂಪರ್ಕ ಕೇಂದ್ರ ಮಾಡಬೇಕಂತೆ ನಮ್ಮ ಎಲ್ಲ ರೈತರ ಪರವಾಗಿ ನಾನು ತಮ್ಮಲ್ಲಿ ಕೇಳ್ಕೊತೇನೆ ಇಷ್ಟಪಡ್ತೇನೆ ಯಾಕಂದ್ರೆ ಒಬ್ಬ ನಾವು ರೈತರಿಗೆ ಇದರಿಂದ ಬಂದವರು ಆ ಉದ್ದೇಶಕ್ಕೆ ನಾ ರೈತರ ಪರವಾಗಿ ನನ್ನೊಂದು ಇದು ವಿಶೇಷ ಮುತುವರ್ಜಿ ತಮ್ಮಲ್ಲಿ ಕಗ್ಗಳ ವಿನಂತಿ ಮಾಡ್ಬೇಕಾಗಿ ಪ್ರೆಸಿಡೆಂಟ್ ಆಗಿ ನಮ್ಮ ಒಂದು ಸಂಸ್ಥೆಗೆ ಮುಂದೆ ಇರುವಂತ ಒಂದು 4 ವರ್ಷದ 7 ತಿಂಗಳು ಅವಧಿಯಲ್ಲಿ ತಾವು ಇನ್ನು ಏನ್ ಕೆಲಸ ಮಾಡಬೇಕು ಅನ್ಕೊಂಡಿದ್ದೀರಾ ಏನೊಂದು ಪ್ಲಾನ್ ಹಾಕೊಂಡು ನಿಮ್ಮ ಊರಿನ ಇಂಪ್ರೂವ್ಮೆಂಟ್ ನಮ್ಮೊಂದು ಊರ್ ಬಗ್ಗೆ ನಮ್ಮ ಹಳ್ಳಿ ಬಗ್ಗೆ ಗೊಬ್ಬರ ಈಗ 200 ತರ ಅಷ್ಟದ ಯಾವ ತರ ಗೊಬ್ಬರ ನಮ್ಮಲ್ಲ ನಮ್ಮ ಇದ್ರಾಗ ಒಳಗೆ ಒಟ್ಟು ಒಳ್ಳೆಯ ಒಂದು ಒಟ್ಟು ಗೊಬ್ಬರ ತರಸ್ವಾಗಿ ಕೊಡೋದು ವಿಚಾರ ಎಲ್ಲಕ್ಕಿಂತ ಒಂದು ರೇಟ್ ಕಮ್ಮಿ ಆಮೇಲೆ ಯಾವ ತರ ಗೊಬ್ಬರ ನಮಗೆ ಇದ್ರಾಗ ಇಲ್ಲ ನಮ್ಗೆ ಕೊಡ್ತಾರೆ ತಮ್ಮ ಗೊಬ್ಬರದಲ್ಲಿ ಯಾವ್ದೇ ಅಂಗಡಿಗಳು ಊರಿಗೆ ಅಭಿವೃದ್ಧಿ ಅಂದ್ರೆ ಬೀದಿ ರೋಡ್ ಬೀದಿ ರೋಡ್ ಅಲ್ಲಿ ಈಗ ಆಲ್ರೆಡಿ ಕಾಂಪ್ಲೆಕ್ಸ್ ಇದಾವೆ ನಮ್ಮ ಸಂಸ್ಥೆಯ ಜಾಗದಲ್ಲಿ ಕಾಂಪ್ಲೆಕ್ಸ್ ಕಟ್ಟಿಸಿದ ರೋಡ್ ಇದೆ ಅದು ರೋಡ್ ಇದ್ದಾಗ ತಮ್ಮ ಉದ್ದೇಶ ಏನಂದ್ರೆ ರಸ್ತೆ ಬದಿಯಲ್ಲಿ ಒಂದು ಅಂಗಡಿ ಮಾಡ್ಕೊಡ ಎಷ್ಟು ಒಂದು ಬಜೆಟ್ ಅಲ್ಲಿ ಕಟ್ಟಬೇಕು ಅನ್ನೋ ಒಂದು ಪ್ಲಾನ್ ಇದೆಯಾ ಒಂದು 20 lakh ಅಮೌಂಟ್ ಅಲ್ಲಿ ಕಟ್ಟಬೇಕು ಅದು ಜನಗಳಿಗೆ ನೇರವಾಗಿ ಒಂದು ಸಹಕಾರ ಆಗುತ್ತೆ ಪ್ಲಾನ್ ಇದೆ ಅದು ಬಿಟ್ಟು ನೆಕ್ಸ್ಟ್ ಇನ್ನೇ ಏನ್ ಮಾಡ್ಬೇಕು ಸರ್ ಇದೊಂದು ರೈತರಿಗೆ ಈಗ ಅದನ್ನ ಗೋಡೌನ್ ಮಾಡಿದ್ರೆ ಅಂದ್ರೆ ಈಗ ಅವರು ರೈತ ಬೆಳೆದಂತ ಮಾಲನ್ನ ಸಂಸ್ಥೆಯಲ್ಲಿ ಹಚ್ಚಾಕ ಈ ಹಚ್ಚಕ್ಕೆ ಹೋಗ್ಬಿಟ್ಟು ಜಾಗ ಇರಲ್ಲ ಮಾರ್ಕೆಟ್ ರೇಟ್ ಇರಲ್ಲ ಆ ಒಂದು ವ್ಯವಸ್ಥೆ ಮಾಡ್ಬೇಕು ಅನ್ನೋದು ಬೆಳೆದಂತ ಒಂದು ಬೆಳೆಗಳು ಹಾಳಾಗುವಂತ
ಅದಕ್ಕೆ ಮಿನಿಮಮ್ ರೇಟ್ ಮಿನಿಮಮ್ ಅವರಿಗೆ ಅದು ಭಾರ ಅನಿಸಿರ್ಬೋದು. ರೈತರಿಗೆ ಇನ್ನೂ ಹೆಚ್ಚಿನ ಸಾಲ ಸೌಲಭ್ಯಗಳನ್ನು ಒದಗಿಸ್ಬೇಕಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಪೂರ್ವಕವಾಗಿ ಅವರು ಸ್ಪಂದಿಸಿದ ಅದು ಕಾರ್ಯರೂಪಕ್ಕೆ ಬಂದ್ರೆ ಒಳ್ಳೇದಾಗಬೇಕು ಅವ್ರಿಗೆ ಬೀಜ ಗೊಬ್ಬರ ರಸಗೊಬ್ಬರ ಗೊಬ್ಬರ ಖರೀದಿಗೆ ಖರೀದಿಗೆ ಅಂತ ಹೇಳಿ ಸ್ವಲ್ಪ ಹಣ ಆಗುತ್ತೆ. ಇನ್ನೂ ಹೆಚ್ಚಿಗೆ ಈಗಿನ ಒಂದು ಪರಿಸ್ಥಿತಿಗೆ ಎಷ್ಟು ಒಂದು ರೈತರಿಗೆ ಒಬ್ಬ ರೈತರಿಗೆ ಎಷ್ಟು ಹಣ ಬೇಕಾಗುತ್ತೆ? ಒಂದು ಲಕ್ಷದವರೆಗೂ ಬೇಕಾಗುತ್ತೆ. ಎಷ್ಟು ಎಕರೆ ಇದ್ದವರು ಒಂದು ಲಕ್ಷ ಬೇಕಾಗುತ್ತೆ. ಈಗ ಕೆಲವರ ಹತ್ರ ಒಂದು ಎಕರೆ ಇರುತ್ತೆ, ಅರ್ಧ ಕುಂಟೆ ಇರುತ್ತೆ, ಹತ್ತು ಎಕರೆ ಇರುತ್ತೆ, ಮೂರು ಎಕರೆ ಇರುತ್ತೆ. ಎರಡು ಎಕರೆ ಇದ್ದವ್ ಕನಿಷ್ಠ ಒಂದು 50,000 ರೂಪಾಯಿ ಎರಡು ಎಕರೆ ಇಟ್ಟಿರೋರ್ಗೆ ಒಂದು 50,000 ರೂಪಾಯಿ ಬೆಲೆ. ಈಗ ಒಂದು ಎಕರೆ ಇಟ್ಟವ್ರಿಗೆ ನಮ್ಗೆ 1,00,000 ಬೇಕಾಗುತ್ತೆ, ಹತ್ತು ಎಕರೆ ಇದ್ದವ್ರು 1,00,000 ಬೇಕಾಗುತ್ತೆ. ಈಗ ಕೆಲವೊಂದು ಡೆವಲಪ್ಮೆಂಟ್ ಮಾಡ್ತಾರೆ, ಬೀಜ ಗೊಬ್ಬರ ಹಾಕ್ಬೇಕಾಗುತ್ತೆ, ಸಗಣಿ ಗೊಬ್ಬರ ಹೆಸರು ಸಾಕಾಗಲ್ಲ, ಹಸು ತರಬೇಕಾಗುತ್ತೆ, ಮತ್ತೆ ಅದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡ್ಬೇಕು, ಇದೆಲ್ಲ ಸಮಸ್ಯೆ ಬರುತ್ತೆ. ಅಂದಾಜು ಮೊತ್ತ ಒಂದು 50,000 ಕನಿಷ್ಠ ಒಂದು ಎಕರೆ ಒಂದು ರೈತರಿಗೆ 50,000 ಅಮೌಂಟ್ ಆದ್ರೂ ಸರ್ಕಾರದ ಲೋನ್ ಸಾವಯವ ಗೊಬ್ಬರ ಗೊಬ್ಬರ ಇದನ್ನ ಮಾಡ್ಬೇಕಂತ ಸರ್ಕಾರವನ್ನು ಇದನ್ನ ಮಾಡುತ್ತೆ. ಸಾವಯವ ಇದನ್ನ ಮಾಡ್ಬೇಕಾದ್ರೆ ರೈತರು ಒಂದು ಹಸು ಮಾಡುವಂತ ಒಂದು ವ್ಯವಸ್ಥೆ ಮಾಡ್ಬೇಕು, ಸಾಲ ಕೊಡ್ಬೋದು. ಮತ್ತೆ ಇದೊಂದು ಆಗಲೇ ನಾನು ನಿಮ್ಮ ಮುಖಾಂತರ ಒಂದು ಮನವಿ ಮಾಡ್ಕೊಂಡಿದ್ದೀನಿ ನಮ್ಮ ಎಲ್ಲಾ ಸಂಘ ಸಂಸ್ಥೆ ಪ್ರಾಥಮಿಕ ಕೃಷಿ ಪತ್ರಿಕ ಸಹಕಾರ ಸಂಘ ನೌಕರರಿಗೆ, ಹಿಂದೂ ಒಮ್ಮೆ ನಾವು ಫ್ರೀಡಮ್ ಪಾರ್ಕ್ ಅಲ್ಲಿ ಸ್ಟ್ರೈಕ್ ಮಾಡಿದ್ವಿ. ಸ್ಟ್ರೈಕ್ ಮಾಡಿದ್ರೆ ಎಲ್ಲರಿಗೂ ಸಂಘ ಸಂಸ್ಥೆಗಳಿಗೆ ನಮ್ಮ ಒಂದು ಪ್ರಾಥಮಿಕ ನಮ್ಮ ರಾಜ್ಯಾದ್ಯಂತ ಆಡಳಿತಾತ್ಮಕ ವೆಚ್ಚ ಮತ್ತು ಸಿಬ್ಬಂದಿ ವೆಚ್ಚ ಸೇರಿಸಿ ಸರ್ಕಾರ ನಮ್ಮ ಎಲ್ಲರಿಗೂ ಒಂದು ಅನುದಾನ ಕೊಡ್ಲಿ ಅಂತ ಮನವಿ ಮಾಡ್ಕೊಂಡಿದ್ದೀವಿ. ಬಲ್ಕ್ ಅಮೌಂಟ್ ಆದ್ರೂ ನೀಡುತ್ತೆ, ಅಟ್ ಲೀಸ್ಟ್ ಒಂದು ಸಂಘ ಸಂಸ್ಥೆ ನಡೀಬೇಕಾದ್ರೆ 0% ಇಂಟ್ರೆಸ್ಟ್ ಇರುತ್ತೆ. ಈ ಎಲ್ಲಾ ಕಡೆನು ಡಿಪಾಸಿಟ್ಸ್ ಆಗುತ್ತೆ, ಕೆಲವೊಂದ್ ಕಡೆ ಇಲ್ಲ. ಈ ಸಲ ಈ ಉದ್ದೇಶಕ್ಕಾಗಿ ನಾ ಎಲ್ಲರಿಗೂ ಒಂದು ಮಿನಿಮಮ್ ಈ ಇದರಲ್ಲಿ ಅವರಿಗೆ ಮಾರ್ಕೆಟ್ ಕಾಸ್ಟ್ ಹೆಚ್ಚಿರೋದ್ರಿಂದ ಬದುಕೋಕೆ ಎಷ್ಟು ಕನಿಷ್ಠ ಅವಶ್ಯಕತೆಗಳನ್ನ ಪೂರೈಸಕ್ಕೆ ವ್ಯವಸ್ಥೆ ಮಾಡ್ಕೊಡೋಕೆ ಸಂಸ್ಥೆಯಿಂದ ಈಗ ವರ್ಕಿಂಗ್ ಕ್ಯಾಪಿಟಲ್ ಬ್ಯಾಂಕ್ ಕೂಡ ಅಂತ ಹೇಳಿದ್ರೆ 2% ಅಬೌವ್ ಇರಬಾರದು ಅಂತ ಹೇಳಿದ್ರೆ 2% ಅಬೌವ್ ಇರಬಾರದು ಅಂದ್ರೆ ನಮ್ದು 1.20 ಇಲ್ಲ 0.80 ಈ ರೇಂಜ್ ಒಳಗೆ ಇದೆ. ಇಲ್ಲಿ ಆದ್ರೂ ನಾವು ಸಂಸ್ಥೆಗೆ ಬರೆಯ ಮಾಡಿಕೆ ನಾವು ಶಾಲೆಯವರೆಗೆ ತಗೊಂಡಿಲ್ಲ, ಯಾಕೆ ಈ ಸಂಸ್ಥೆ ಇದ್ರೆ ನಾವು ಬದುಕ್ತೀವಿ. ಈ ಉದ್ದೇಶಕ್ಕೆ ನಾವು ಇದನ್ನ ಇದು ನಮ್ಮನ್ನು ಉಳಿಸ್ಬೇಕು, ನಾವು ಅದನ್ನು ಉಳಿಸ್ಬೇಕು ಅನ್ನೋ ಒಂದು ಸಿದ್ಧಾಂತದ್ಮೇಲೆ ಹೊರಟಿದ್ರು. ಸಂಸ್ಥೆ ನೀವು ಬೆಳೆಸಿದ್ರಿ, ಈ ಒಂದು ಪ್ರಿನ್ಸಿಪಲ್ ಮೇಲೆ ನಾವು ಹೊಂಟಿದ್ರು, ಆಡಳಿತ ಮಂಡಳಿಗಳು ಅದಕ್ಕೆ ಸಹಕಾರ ಕೊಟ್ಟಿದ್ದಾರೆ, ಅವರಿಗೆ ನಾವು ಇನ್ನಷ್ಟು ಹೆಚ್ಚಿನ ಕೆಲಸ ಮಾಡಿ ಅದಕ್ಕೆ ನಮಗೆ ಹೆಚ್ಚಿನ ಇದನ್ನ ಕೊಡಿ ಅಂತ ನಾವು ಅವ್ರಿಗೆ ವಿನಂತಿ ಮಾಡ್ಕೊತೀವಿ. ಅದೇ ರೀತಿಯಿಂದ ನಮ್ಗೊಂದೇ ನೋಡ್ತಾ ಇಲ್ಲ, ನಾವು ರಾಜ್ಯದಿಂದ ಇರುವಂತ ಸಂಸ್ಥೆಗಳು ನಮ್ಮಂಗೆ ಪ್ರಬಲವಾಗಿಲ್ಲ. ಕೆಲವೊಂದ್ ಕಡೆ ಅವರು ಕೊಡ್ತಕ್ಕಂತ ಸಾಲ ಸಹಿತ ಕಡಿಮೆ ಇದೆ, ಅವ್ರಿಗೆ ಒಂದು ಕನಿಷ್ಠ ವೇತನ ಸಿಗುವಂತ ವ್ಯವಸ್ಥೆ ಮಾಡಬೇಕಂತ ತಮ್ಮಲ್ಲಿ ಎಷ್ಟು ಪರ್ಸೆಂಟ್ ಬರಬೇಕು ಅನ್ನೋ ಒಂದು ಉದ್ದೇಶ ಇದೆ. ಏನಿಲ್ಲ ಸರ್, ಕನಿಷ್ಠ ಈಗ ಏನ ಕಾರ್ಮಿಕ ಒಂದು ಇದೆ ಇದೆ ಅಂದ್ರೆ ಆ ಇದ ಸರ್ಕಾರದ ಒಂದು ಮೀಸಲಾತಿ ಇರುತ್ತೆ, ಅದು ಸಾಕಾಗಲ್ಲ ಅಂದ್ರೆ ತಾವು ಹೇಳ್ತಾ ಇರೋದು ಈಗ ಅಳವಡಿಸಿಲ್ಲ ಅಳವಡಿಸಿಲ್ಲ ಕೆಲವೊಂದ್ ಕಡೆ ಇನ್ನ ಬಂದ್ರು ಅಳವಡಿಸಿಲ್ಲ. ಯಾಕಂದ್ರೆ ಅವ್ರಿಗೆ ವೇತನ ಕೊಡುವಂತ ಸಂಸ್ಥೆ ಇದಿರಲ್ಲ, ಒಂದು ಕೆಪಾಸಿಟಿ ಸಾಮರ್ಥ್ಯ ಇರಲ್ಲ, ಕೆಪಾಸಿಟಿ ಸಾಮರ್ಥ್ಯ. ಹೀಗಾಗಿ ಸಮಸ್ಯೆ ಇದನ್ನ ಸರ್ಕಾರ ತುಂಬಾ ಒಳ್ಳೇದು. ಯಾಕಂದ್ರೆ ಒಂದು ಸಂಸ್ಥೆಯಲ್ಲಿ ಕೆಲಸ ಮಾಡುವಂತ ವ್ಯಕ್ತಿ ತಾನ ಎಲ್ಲ ತನ್ನ ಆರ್ಥಿಕ ಪರಿಸ್ಥಿತಿ ಸರಿ ಇದ್ರೆ ಸಂಸ್ಥೆನೂ ಅದ್ರ ಬಗ್ಗೆ ಇಂಟ್ರೆಸ್ಟ್ ತಗೊಂಡು ಕೆಲಸ ಮಾಡ್ತಾರೆ ಅನ್ನೋ ಒಂದು ಉದಾಹರಣೆ ನಾನು ಅನಿಸಿಕೆಯನ್ನು ಇದು ನಮ್ಮ ಒಂದೇ ಸಂಸ್ಥೆ ಅಲ್ಲ, ರಾಜ್ಯದಂತ ಇರುವಂತ ಸಂಸ್ಥೆಗಳ ಬಗ್ಗೆ ನಾನು ಮಾತಾಡ್ತೇನೆ.
ಈಗ ನಮ್ಮ ಒಂದು ಈ ಸಂಸ್ಥೆ ಒಂದು ಎಲ್ಲ ಒಂದು ಕಾರ್ಯಕರ್ತರಾಗಿದ್ದಾರೆ, ಒಂದು ನಮ್ಮ ಚೇರ್ಮನ್ ಕೂಡ ಇದ್ದಾರೆ, ನಿಮ್ಮ ಒಂದು ಗ್ರಾಮಕ್ಕೆ ಸಂಬಂಧಪಟ್ಟ ಹಾಗೆ ಉದ್ಯೋಗದ ಸಮಸ್ಯೆ ಯಾವ ರೀತಿ ಇದೆ? ಆ ಒಂದು ಉದ್ಯೋಗ ಸಮಸ್ಯೆ ಇರೋದ್ರಿಂದ ಪ್ರತಿಯೊಬ್ಬರಿಗೂ ಎಲ್ಲರೂ ವ್ಯವಸಾಯನೇ ಮಾಡ್ತೀನಿ ಅಂತ ಹೇಳೋಕ್ಕಾಗಲ್ಲ, ಎಲ್ಲರೂ ವ್ಯವಸಾಯ ಮಾಡಿ ಅಂತ ನೀವು ಬಲವಂತ ಮಾಡೋಕ್ಕಾಗೋದಿಲ್ಲ. ನಿರುದ್ಯೋಗ ಸಮಸ್ಯೆ ತುಂಬಾ ಕಾಣ್ತದೆ, ಅದು ಹಳ್ಳಿ ಹಳ್ಳಿಯೂ ಇದೆ, ಸಿಟಿಲೂ ಇರುತ್ತೆ, ಪ್ರತಿಯೊಂದು ಸೈಡ್ ಇದೆ. ಆದ್ರೆ ಎಲ್ಲ ಯುವಕರಿಗೂ ಒಂದು ಕೆಲಸ ಒಂದು ಸಿಕ್ಕಿದ್ರೆ ವ್ಯವಸಾಯ ಮಾಡೋರು ವ್ಯವಸಾಯ ಮಾಡ್ತಾರೆ, ಕೆಲಸ ಮಾಡೋರು ಕೆಲಸ ಮಾಡ್ತಾರೆ, ಒಂದು ಸಮುದಾಯದಲ್ಲಿ ಒಂದು ಲೆವೆಲ್ ಅನ್ನು ಬೆಳ್ಕೊಂಡು ಹೋಗುತ್ತೆ. ನಿಮ್ಮ ಒಂದು ಗ್ರಾಮದಲ್ಲಿ ಯಾವ ರೀತಿ ಇದೆ ಆ ಒಂದು ನಿರುದ್ಯೋಗದ ಸಮಸ್ಯೆ? ಸಣ್ಣ ಕೈಗಾರಿಕೆಗಳನ್ನು ಉತ್ತೇಜನ ಮಾಡೋದು. ಸಣ್ಣ ಕೈಗಾರಿಕೆ ಈಗ ಅಗರಬತ್ತಿ, ಕ್ಯಾಂಡಲ್, ಮತ್ತೆ ಇದು ಬರುತ್ತಲ್ರಿ ಯಾವ್ದು ಯೂಸ್ ಅಂಡ್ ಥ್ರೋ ಪ್ಲೇಟ್, ನನ್ನಲ್ಲಿ ಇದ್ದ ಆಲ್ರೆಡಿ ಮಾಡ್ಬೇಕಂತ ಇದೆ ಆಸೆ. ಅದ್ರ ಬಗ್ಗೆ ನಾ ಡಿಟೇಲ್ ಸ್ಟಡಿ ಮಾಡಿ ಇವ್ರ ಹತ್ರ ಅದನ್ನ ಹೇಳಿ ನಮ್ಮ ಹತ್ರ ಇನ್ಸ್ಟಾಲ್ ಮಾಡ್ಬೇಕು ಅನ್ನೋ ಆಸೆ. ಅಂದ್ರೆ ತಮ್ಮ ಒಂದು ಸಂಸ್ಥೆಯಿಂದ ಒಂದು ಸ್ವಯಂ ಉದ್ಯೋಗ, ಸ್ವಯಂ ಉದ್ಯೋಗ ಕೊಡ್ಬೇಕಾದ್ರೆ ಈಗ ಅದ್ರ ಗೋಡೌನ್ ನಮ್ದು ಒಂದ್ ಸ್ವಲ್ಪ ರಿಪೇರಿ ಇದೆ, ಅದ್ರ ಸಂಬಂಧ ಇವ್ರ ಜೊತೆ ಮಾತಾಡಿ ಇನ್ನೊರಿಗೆ ಮಾತಾಡಿಲ್ಲ. ಈಗ ಇಂತ ಒಂದು ಅನಿಸಿಕೆ ನನ್ನ ಮನದಾದ ಒಂದು ಇದನ್ನ ಅವ್ರ ಮುಂದೆ ವ್ಯಕ್ತಪಡಿಸಿದ ಅವಕಾಶ. ಈ ವ್ಯಕ್ತಪಡಿಸಿರೋದು ಜನರಿಗೋಸ್ಕರ, ಇದರಿಂದ ಜನರಿಗೆ ಉದ್ಯೋಗ ಸಿಗುತ್ತೆ, ಹೊಳ್ಳಿ ಇನ್ನೊಂದ್ ಕಡೆ ಹೋಗಿ ತಗೊಂಡ್ ಬರತಕ್ಕಂತ ವ್ಯಾಪಾರಸ್ಥರಿಗೆ ಒಂದ್ ಮಿನಿಮಮ್ ಕಾಸ್ಟ್ ಅಲ್ಲಿ ಅವ್ರಿಗೆ ಕೊಡಕ್ ಮಾರ್ಗ ಇದಾಗುತ್ತೆ. ಇಲ್ಲ ನಮ್ಮಲ್ಲಿ ಮದುವೆ ಮುಂಜುವೆ ಏನೋ ಕಾರ್ಯಕ್ರಮ ಆದ್ರೂ ಔಟ್ ಸೈಡ್ ಹೋಗ್ತಿರೋದಕ್ಕಿಂತ ಕಡಿಮೆ ಖರ್ಚಿನಾಗ ಇಲ್ಲೇ ಸಿಗುವಂತ ಒಂದು ವ್ಯವಸ್ಥೆ ಆಗುತ್ತೆ. ಮತ್ತೆ ಇದರಿಂದ ರೈತರಿಗೆ ಉದ್ಯೋಗ ಸಿಗುತ್ತೆ, ಮತ್ತ ಅವ್ರ ಆರ್ಥಿಕ ಪರಿಸ್ಥಿತಿನೂ ಸುಧಾರಣೆ ಆಗುತ್ತೆ, ಮತ್ತ ಜನರಿಗೂ ಒಳ್ಳೇದಾಗುತ್ತೆ. ಈಗ ಒಂದು ವ್ಯವಸಾಯ ಜಾಸ್ತಿ 60% ಇದೆಯಪ್ಪ ಅಂತಂದಾಗ ಈಗ ಒಂದಿಷ್ಟು ಅವ್ರಿಗೆ ಆಕಳದ್ದು ಅದು ಇದು ಸ್ವಲ್ಪ ಸೌಕರ್ಯ ಈ ಸಂಘ ಸಂಸ್ಥೆಗಳಿಂದ ಸಿಗಬೇಕು. ಅವ್ರು ಡೈಲಿ ಅದರಿಂದ ಏನಾಯ್ತಲ್ಲ ಒಂದು ಯಾವ್ದು ಏನಾಕತ್ತ ಈ ದಿನದಾಗ ಈಗ ಈಗ ಒಂದು ತುಷ್ಟು ಎಲ್ಲ ಪೈರುಗಳು ಇವು ಮೆಕ್ಕೆಜೋಳ ಅದೆಲ್ಲ ಒಂದು 200-300 ತಿಂಗಳ ನಾವು ಏನು ಒಂದು ಬಂಡವಾಳ ಏನು ಹಾಕೋದೇ ಬೇಡ ಅದಕ್ಕೆ. ಈಗ ಅದನ್ನು ಮ್ಯಾಗಿನ ಕಟಾವ್ ಮಾಡ್ಕೊಂಬಂದ್ರು ಇನ್ಕಮ್ ಬರ್ತದೆ ಮನೆಗೆ. ಯಾಕೆ ದಿನ ಅವರು ಒಂದು ಒಬ್ರು ಹೆಣ್ಮಕ್ಳು ದಿನ ಮುಂಜಾನೆ 1 liter ಸಾಯಂಕಾಲ 1 liter ಹಾಕ್ಲಿ ಈಗ 30 rupees ಒಂದ್ ಲೀಟರ್ಗೆ ಹಂಗ 120 rupees ಸಿಗ್ತೈತಿ. ಅದು ಸೈಡ್ ಬಿಸಿನೆಸ್ ಆಕತಿ. ಈಗ ಇಷ್ಟು ನಿಮ್ಮ ಒಂದು ರೈತರ ಬಗ್ಗೆ ಇಷ್ಟೆಲ್ಲ ಮಾತುಕತೆ ಮಾತಾಡಿ ತಮ್ಮ ಒಂದು ಅನಿಸಿಕೆಗಳನ್ನ ತಾವು ಹೇಳಿದ್ದೀರಾ. ಇದೇ ನಿಮ್ಮ ಗ್ರಾಮದಲ್ಲಿ ಸ್ವಚ್ಛತವಾಗಿ ತಾವು ಎಲ್ಲ ಒಂದು ಅಧಿಕಾರದಲ್ಲಿ ಇದ್ರೆ ಒಂದು ಕಾರ್ಯಕರ್ತರಾಗಿದ್ದ ಸ್ವಚ್ಛತೆ ಬಗ್ಗೆ ನಿಮ್ಮ ಊರಲ್ಲಿ ತಾವು ಏನ್ ಮಾಡಿ ಅದ್ರ ಬಗ್ಗೆ ಏನು? ಈಗ ಆರೋಗ್ಯ ಅನ್ನೋದು ಪ್ರತಿಯೊಬ್ಬರು ಇಷ್ಟೆಲ್ಲಾನು ಮಾಡೋದಕ್ಕೆ ಒಂದು ಆರೋಗ್ಯವಾದ ಒಂದು ಒಂದು ಬದುಕೋದಕ್ಕೆ ಒಂದು ಒಳ್ಳೆ ಮಾರ್ಗದಲ್ಲಿ ಬದುಕೋದಕ್ಕೆ ಅಂತ ನಾವು ಮಾಡೋದು. ನೀವೊಂದು ಕಾರ್ಯಕರ್ತರಾಗಿ ತಾವು ಒಂದು ಅಧಿಕಾರದಲ್ಲಿದ್ದು ತಾವು ಇಲ್ಲಿವರೆಗೂ ಸ್ವಚ್ಛತೆ ಬಗ್ಗೆ ಕಾಪಾಡೋದಕ್ಕೆ ನಿಮ್ಮ ಗ್ರಾಮದಲ್ಲಿ ಏನ್ ಮಾಡಿದ್ದೀರಾ ಜನಕ್ಕೆ? ಏನ್ ಪ್ರಾಮಾಣಿಕವಾಗಿ ಒಪ್ಪತ್ತಾ ಇದ್ವಿ, ಏನು ಮಾಡಿಲ್ಲ. ಇನ್ನು ಮುಂದೆ ಪ್ರಾಮಾಣಿಕವಾಗಿ ಸರ್ಕಾರದಿಂದ ಸ್ವಚ್ಛತೆ ಕಾಪಾಡೋದಕ್ಕೆ ಅಂತಾನೆ ಸರ್ಕಾರದ ಹಣ ಕೂಡ ಬಿಡುಗಡೆ ಮಾಡ್ತಿದೆ. ಒಂದೊಂದು ಗ್ರಾಮದಲ್ಲೂ ಒಂದೊಂದು ಮನೆಯಲ್ಲೂ ಸ್ವಚ್ಛತೆ ಕಾಪಾಡಬೇಕು, ಶೌಚಾಲಯ ಇರಬೇಕು, ಕಸದ ಗುಡ್ಡಿಗಳು ಇರಬೇಕು, ಅಲ್ಲಿನ ಒಂದು ವಾಯು ಮಾಲಿನ್ಯ ಆಗಲಿ ಪರಿಸರ ಮಾಲಿನ್ಯ ಆಗಲಿ ಆಗಬಾರ್ದು ಅಂತ ಹಣ ಕೂಡ ಬಿಡುಗಡೆ ಮಾಡ್ತಾ ಇದೆ. ಒಂದು ಶೌಚಾಲಯಕ್ಕೆ 9,000-10,000 ಬಿಡುಗಡೆ ಮಾಡ್ತಾ ಇದೆ, ಒಂದು ಶೌಚಾಲಯಕ್ಕೆ ಒಂದು ಮನೆಗೆ. ಹಾಗೂ ಸ್ವಚ್ಛತೆ ಕಾಪಾಡೋದಕ್ಕೆ ಅಂತ ಒಂದೊಂದು ಸಂಘ ಸಂಸ್ಥೆಗೂ ಆನಿವರ್ಸರಿ ಕ್ಯಾನ್ವಸ್ ಮಾಡೋದಕ್ಕೆ ಇಷ್ಟು ಹಣ ಕೊಡೋದು ಪರಿಸರ ಮಾಲಿನ್ಯ ಸಂರಕ್ಷಣೆ ಅಂತ ಒಂದು ಸಂಘದಿಂದ ಹಣ ಕೊಡೋದು ಕೊಡ್ತಾರೆ. ಅದು ಒಂದು ಪ್ರತಿಯೊಂದು ಗ್ರಾಮಕ್ಕೆ ಸೇರುತ್ತೆ. ಆ ಸಂಸ್ಥೆಗೆ ಸಂಬಂಧಪಟ್ಟವರು ಆ ಹಳ್ಳಿಗಳಲ್ಲಿ ಆ ಹಣ ಬಿಡುಗಡೆ ಮಾಡಿಕೊಂಡು ಮಾಡುವಂಥ ವ್ಯಕ್ತಿಗಳು ಕಾರ್ಯಕರ್ತರು ಹಾಗೂ
ಒಂದು ಪ್ರೆಸಿಡೆಂಟ್ಗೆ ಕರ್ತವ್ಯ, ಕರ್ತವ್ಯ. ತಾವೊಂದು ಕಾರ್ಯಕರ್ತರು ಇಲ್ಲಿವರೆಗೂ ಸ್ವಚ್ಛತೆ ಬಗ್ಗೆ ತಾವು ಏನ್ ಮಾಡಿದಿರ, ಎಷ್ಟು ಶೌಚಾಲಯ ತಾವುಗಳು ಮಾಡಿಸ್ಕೊಟ್ಟಿದ್ದೀರ, ಎಷ್ಟು ಹಣನ ಬಿಡುಗಡೆ ಮಾಡಿದೀರ, ಇಲ್ಲ ಬಂದಂತ ಹಣ ಜನಕ್ಕೆ ತಲುಪಿಸಿದಿರ, ಇಲ್ಲ ಅದ್ರ ತಿಳುವಳಿಕೆ ಆದ್ರೂ ತಾವು ಕೊಟ್ಟಿದ್ದೀರ. ಗ್ರಾಮ ಪಂಚಾಯತಿ ಸಂಬಂಧಿಸಿದ್ರೆ ಗ್ರಾಮ ಪಂಚಾಯತಿಗೆ ಅನುದಾನ ಬರುತ್ತೆ. ಸರಿಯಾದ ಮಾರ್ಗದರ್ಶನ ಪಂಚಾಯತಿಯಿಂದ ಆಗ್ಬೇಕು. ಪಂಚಾಯತಿಯಿಂದ ಕಡಿಕ ನಮ್ಮನ್ನು ಅಪ್ರೋಚ್ ಮಾಡ್ಕೊಂಡು ಅದ್ರೊಳಗೆ ಪಾರ್ಟಿಸಿಪೇಟ್ ಮಾಡ್ಕೊಳ್ಳೋಕೆ ನಮ್ಮನ್ನು ಭಾಗವಹಿಸಿದಂತೆ ಅವ್ರು ನಮ್ಮನ್ನು ಇದನ್ನ ಮಾಡಿದ್ರು. ಸರ್ಕಾರದ ಭಾಗವಹಿಸ್ಕೊಳಕ್ಕೆ ಅವ್ರು ಕೇಳಬೇಕು ಅಂತ ಇಲ್ಲ, ಯಾಕೆಂದ್ರೆ ಸರ್ಕಾರದ ಯಾರು ಹೊಡೆದು ಕೆಲಸ ಕೆಲಸನೇ ಅಲ್ಲ ಸರ್, ಮಾಡ್ಕೊಡ್ಬೇಕು ಅಂತ ಹೇಳಬೇಕು. ಇಲ್ನೋಡಿ ನಮ್ಮ ಸಂಸ್ಥೆಗೆ ಬಂದಿಲ್ಲ, ನಿಮ್ಮ ಸಂಸ್ಥೆ ಬಂದಿಲ್ಲ, ಅದೇ ಕಾರ್ಯಕರ್ತರಲ್ಲ ತಾವೆಲ್ಲ ಬಂದಿಲ್ಲ, ಜನಗೋಸ್ಕರ ತಾನೇ ತಾವಿರೋದಿಲ್ಲ, ನಾನು ಅವನು ಮಾಡುವಂತದ್ದು ಕರ್ತವ್ಯ ಜನಸಾಮಾನ್ಯ ಇದ್ರ ಸಲುವಾಗಿ ಒಮ್ಮೆ ನಾವೇ ಬಯಲು ಶೌಚಾಲಯ ಮಾಡಕತ್ತಿದ್ರು. ಹೌದು, ಬಯಲು ಶೌಚಾಲಯ ಮಾಡಿದಾಗ ಅದಕ್ಕೆ ಪ್ರತಿಭಟನೆಯನ್ನು ನೇರವಾಗಿ ನಾನು ಒಬ್ಬನೇ ಮಾಡಿದ್ದೇನೆ. ಹೌದು, ಆದ್ರೆ ನನ್ನ ಜೊತೆನ ಅಪೋಸ್ ಮಾಡಿ ಪಂಚಾಯತ್ ಅವರು ಬಂದ್ರು, ಅವ್ರಾದ್ರೆ ಒಪ್ಪಲಿಲ್ಲ, ಯಾಕಂದ್ರೆ ಅಧಿಕೃತವಾಗಿ ಅದಕ್ಕೂ ಅವ್ರು ಒಪ್ಪಲಿಲ್ಲ, ಸರ್ಕಾರ ಕೊಡಲಿಲ್ಲ. ಸರ್ಕಾರ ಹೆಂಗಂದ್ರೆ ಅವ್ರ ಅದ್ ಮಾಡ್ತೀವಿ ಅಂದ್ರೆ ನಾವ್ ಕಬಲ ಆಗಿಲ್ಲ, ಸರ್ಕಾರದ ವಿರೋಧ ಐತಿ, ಅದನ್ನ ನಾವ್ ಮಾಡಂಗಿಲ್ಲ, ಅದ್ ಮಾಡ್ಬೇಡ ಅಂತ ಅವ್ರು ಹೇಳಿದ್ದಾರೆ. ಇಲ್ಲಿವರೆಗೂ ತಾವ್ ಯಾವ್ದೋ ಒಂದು ಸ್ವಚ್ಛತೆ ಬಗ್ಗೆ ತಿಳುವಳಿಕೆ ಕೊಟ್ಟಿಲ್ಲ, ಆದ್ರೆ ನಿಮ್ಮ ಸಂಸ್ಥೆಯಿಂದ ಇನ್ನು ಮುಂದೆ ಅದು ಜನಗಳಿಗೆ ತಿಳುವಳಿಕೆ ಕೊಟ್ಟು ನಿಮ್ಮ ಸಂಸ್ಥೆಯಿಂದ ಒಂದು ಆದಷ್ಟು ಒಂದು ಸ್ವಚ್ಛತೆ ಕಾಪಾಡಿ, ಅದು ಒಂದು ಆನೌನ್ಸ್ ಮಾಡಿ ಪಬ್ಲಿಕ್ ತಿಳಿಸಿ ನಿಮ್ಮ ಸಂಸ್ಥೆಯಿಂದ ಒಂದು ಏನೋ ಮಾಡ್ಕೊಡ್ಬೋದಲ್ಲ, ಚಾನ್ಸಸ್ ಇದೆಯಲ್ಲ, ಕೆಪಾಸಿಟಿ ಇದೆಯಲ್ಲ, ಮಾಡ್ಕೊಡೋದು ಕೆಪಾಸಿಟಿ. ಯಾಕೆ ಅಂದ್ರೆ ನಾವು ಗಣಿಸಿದ ಹೆಂಗ ಒಂದು ಒಂದು ಗಣಿಸಿದ ಒಂದು ಹೋಯ್ತೇವೆ, ಆದ್ರೆ ಹೆಂಗಸರಿಗೆ ಸಂಬಂಧಪಟ್ಟಂತೆ ಮರ್ಯಾದೆ ಪ್ರಶ್ನೆ, ಮರ್ಯಾದೆ ಪ್ರಶ್ನೆ. ಅದಕ್ಕೆ ಗೌರ್ಮೆಂಟ್ ಮಾಡ್ಬೇಕು, ಇದೇ ಮಾಡ್ಬೇಕು ಅನ್ನೋದೇ ಜನಸಾಮಾನ್ಯ ನಾವು ಸರ್ಕಾರದಿಂದ ಎಲ್ಲರೂ ಸೇರಿಸಿ ಮಾಡಬೇಕು. ಒಂದು ಸಂಸ್ಥೆಯಿಂದ ಕೂಡ ಮಾಡ್ಬೋದು, ಸಾವಿರ ಮಾಡೋ ಬದಲು ಒಂದು ಎರಡು ಮಾಡ್ಕೊಡೋದು, ಆ ಒಂದು ಎರಡು ಮಾಡೋದು ಒಂದು 50 ಜನಕ್ಕೋ 100 ಜನಕ್ಕೋ 1000 ಜನಕ್ಕೋ ಅನುಕೂಲ ಆಗುತ್ತೆ, ಖಂಡಿತ ಅನುಕೂಲ ಆಗುತ್ತಲ್ಲ, ಅದು ನಿಮ್ಮ ಸಂಸ್ಥೆಯಿಂದ ಮಾಡ್ಬೋದಲ್ಲ, ಖಂಡಿತ ಮಾಡ್ಬೋದು, ಮಾಡ್ತೀವಿ ಸರ್. ಅದೇ ಒಂದು ಕಳಕಳಿಯಾಗಿ ನಾವು ನಿಮ್ಮ ಒಂದು ಟಾಯ್ಲೆಟ್ ಒಂದು ವ್ಯವಸ್ಥೆ ಮಾಡ್ತಾರೆ, ಅದು ತುಂಬಾ ಅನುಕೂಲ. ಈಗ ನಾವು ಬರೋದಕ್ಕೂ ಮುಂಚೆನೆ ನೋಡಿದೆ, ನೀವು ನಿಮ್ಮ ಒಂದು ಸಂಸ್ಥೆ ಕಾಂಪೌಂಡ್ಗೆ ಒಬ್ರು ವ್ಯಕ್ತಿ ನಿಂತ್ಕೊಂಡು ಮಾಡ್ತಾ ಇದ್ರು, ಆಲ್ರೆಡಿ ಸರ್ಕಾರ ನೀರ್ ಹಾಕಿ ಕಟ್ಟಿದೆ, ಬಿಲ್ಡಿಂಗ್ ಕಟ್ಟಿದೆ, ಆದ್ರೂ ಅವ್ರು ನೀರ್ ಹಾಕ್ತಾ ಇದ್ರು, ಸರ್ಕಾರ ಬಿಲ್ಡಿಂಗ್ ನೀರ್ ಹಾಕ್ತಾವ್ರೆ ಅಂದ್ರೆ ಇನ್ನ ಪಬ್ಲಿಕ್ ಅವರ ಆಸ್ತಿ ಒಳಗೆ ಬಿಡ್ತಾರೆ ನೀರ್ ಹಾಕ್ತಾರೆ. ನಾವು ಏನಾದ್ರು ಹೇಳಕ್ ಹೋದ್ರೆ ಏನ್ ಮಕ್ಕಳು ಮಾಡಿದ ಅನ್ನೋ ಲೆಕ್ಕಕ್ಕೆ ಹೆಚ್ಚಿಗೆ ಸಾರ್ವಜನಿಕರಿಗೆ ಮನವರಿಕೆ ಇದು ನಮ್ಮ ಸಂಸ್ಥೆ, ಇದು ಹಾಳಾಗುತ್ತೆ, ಅದನ್ನ ಚೆನ್ನಾಗಿಟ್ಟುಬೇಕು, ಶಿಸ್ತಿನಿಂದ ಇರ್ಬೇಕು ಅನ್ನೋದು ಅವರಿಗೆ ಮನವರಿಕೆ ಮಾಡ್ಕೊಡ್ಬೇಕು. ಅದು ಯಾರ್ಯಾರು ಒಂದು ಮನವರಿಕೆ ಕೊಟ್ಟರೆ ಅದನ್ನ ತಿಳಿಯೋದು, ಆ ತಿಳುವಳಿಕೆ ಕೊಡೋದಕ್ಕೆ ನೀವು ನಮ್ಮ ಏನಾದ್ರೂ ಅನ್ನಿ ಇದನ್ನ ತಿಳುವಳಿಕೆ ಇದ್ದವ್ರೆ ಅಲ್ಲೇ ಹೋಗೋ ಅನ್ನೋ ಲೆಕ್ಕ ಖಂಡಿತ. ಇದೆಲ್ಲ ತಾವು ದೊಡ್ಡ ಹಿರಿಕರಾಗಿದ್ದೀರ, ಒಂದು ಸ್ಥಾನದಲ್ಲಿ ಕೂತಿದ್ದೀರ, ಆ ಒಂದು ಜನಗಳಿಗೆ ತಿಳುವಳಿಕೆ ನೀಡಿದ್ರೆ ಯುವ ಚೇಂಜ್ ಆದ್ರೂ ಮುಂದೆ ಒಂದ್ಸರಿ ಹೇಳಿದ್ರೆ ಕೇಳಲ್ಲ, ಎರಡನೇ ಸಲ ಹೇಳಿದ್ರು ಕೇಳಲ್ಲ, ಅವ್ರು ತಪ್ಪಾಡೋದಂತ ನಾವು ಬಿಟ್ಬಿಟ್ರೆ ಆಗಲ್ಲ, ಬಟ್ ಅದನ್ನೇ ಹೇಳಿದ್ರೆ ಕಲಿಯೋರು ಕಲಿತೆ ಕಲಿತಾರೆ, ಅಲ್ಲಿ ಒಂದು ಅವಶ್ಯಕತೆ ಐತೆ, ಅಲ್ಲೇ ಹೋಗಿ ಅದಕ್ಕೆ ಬೇಕಾದಂತ ಒಂದು ಸಹಕಾರ ಕೂಡ ನಾವು ಸರ್ಕಾರದಿಂದ ಕೊಡಿಸ್ತೀವಿ, ಸರ್ಕಾರದಿಂದ ಕೊಡದಕ್ಕೆ ಮನವಿ ಕೂಡ ಮಾಡ್ತೀವಿ, ನಿಮ್ಮ ಒಂದು ಮನವಿನ ನಾವು ತಗೋತೀವಿ, ನಾವು ಮನವಿ ಉಳ್ಕೊಳ್ತೀವಿ, ಸಂಘ ಸಂಸ್ಥೆಯಿಂದ ಆಗುವಷ್ಟು ನಮ್ ಚೇರ್ಮನ್ರು ಆಗ್ಲೇ ಆಶ್ವಾಸನೆ ಕೊಟ್ಟಿದ್ದಾರೆ, ಆಶ್ವಾಸನೆ ಕೊಟ್ಟಿದ್ದಾರೆ ಅಂದ್ರೆ ಪೂರ್ವ ಒಟ್ಟು ಏನಾದ್ರು ಒಂದು
ಮ್ಯಾಕ್ಸಿಮಮ್ ಪ್ರಯತ್ನ ಮಾಡಿ ಮಾಡಿ ಖಂಡಿತ ಮಾಡಿದ್ರೆ ಜನಕ್ಕೆ ಅನುಕೂಲ ಆಗುತ್ತೆ. ನಿಮ್ಮ ಒಂದು ಈ ಎಲ್ಲಾ ಒಂದು ಸಹಕಾರ ಹಾಗೂ ನಿಮ್ಮ ಒಂದು ಎಲ್ಲ ಕಾರ್ಯಕರ್ತರು ಮಾಡಿರುವಂತಹ ಕೆಲಸ ಕಾರ್ಯಗಳನ್ನ ತಾವು ನಮ್ಮ ಮೀಡಿಯಾ ಮುಂದೆ ಹೇಳ್ಕೊಂಡಿದೀರ. ಇದಕ್ಕೆ ನಮ್ಮ ಒಂದು ಮೀಡಿಯಾ ಮುಖಾಂತರ ಕೂಡ ತಮ್ಗೆ ಎಲ್ಲರಿಗೂ ಒಂದು ಕೃತಜ್ಞತೆಗಳು ಹೇಳ್ತೀವಿ. ಖಂಡಿತ ತಮಗೂ ಕೂಡ ನಮ್ಮ ಸಂಘದ ವತಿಯಿಂದ ಕೃತಜ್ಞತೆಗಳನ್ನ ಅರ್ಪಿಸ್ತೀನಿ ಸರ್. ಥ್ಯಾಂಕ್ ಯು.